ಎಲ್ಲರಿಗೂ ನಮಸ್ಕಾರ. ಹಬ್ಬ ಬರ್ತಾ ಇದೆ ಅಂದರೆ ಪೂಜೆ ಸಾಮಾನು ತೊಳೆಯೋದೇ ತಲೆನೋವಾ? 5 ನಿಮಿಷದಲ್ಲಿ ಪೂಜೆ ಸಾಮಾನುಗಳನ್ನ ತೊಳಿಬೋದು. ಬರೀ ಹಚ್ಚಿದ್ರೆ ಸಾಕು, ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ತಾಮ್ರ, ಹಿತ್ತಾಳೆ, ಕಂಚು, ಯಾವುದೇ ಪೂಜೆ ಸಾಮಾನು ಇರ್ಬೋದು ಅಥವಾ ಅಡುಗೆ ಪಾತ್ರೆಗಳಿರ್ಬೋದು. ನಾನು ತೋರಿಸುವಂಥ ಸಿಂಪಲ್ ಟಿಪ್ಪಿಂದ ಈಸಿಯಾಗಿ 5 ನಿಮಿಷದಲ್ಲಿ ಕ್ಲೀನ್ ಮಾಡ್ಕೋಬೋದು. ಈ ಮ್ಯಾಜಿಕ್ ಪೇಸ್ಟ್ ಮಾಡಲು ಒಂದು ಪ್ಲಾಸ್ಟಿಕ್ ಬೌಲ್ ತೊಗೊಳ್ಳಿ. ಅದಕ್ಕೆ 1 ನಿಂಬೆಹಣ್ಣು ಫುಲ್ ಹಾಕಬೇಕು. 2 ಸ್ಪೂನಷ್ಟು ಅರಿಶಿನ ಹಾಕೊಳ್ಳಿ. ಅಡುಗೆ ಅರಿಶಿನ ಅಥವಾ ದೇವ್ರ ಹತ್ರ ಬಳಸುವಂಥ ಅರಿಶಿನ ಆದರೂ ಬಳಸ್ಬೋದು. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ನಂತರ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಆಪ್ಷನಲ್ಲು, ಈ 3 ಮಾತ್ರ ಕಂಪಲ್ಸರಿಯಾಗಿ ಹಾಕ್ಕೊಳ್ಳೇಬೇಕು. ಅರಿಶಿನ, ಮೊಸರು, ನಿಂಬೆ ರಸ, ಈ 3 ಚೆನ್ನಾಗಿ ಕಲಿಸ್ಕೊಳ್ಳಿ. ಅಷ್ಟೇ, ನಿಮ್ಮ ಮ್ಯಾಜಿಕಲ್ ಪೇಸ್ಟ್ ರೆಡಿ ಆಯಿತು. ಹುಣಸೆ ಹಣ್ಣು, ಬೇಕಿಂಗ್ ಸೋಡಾ, ವಿನಿಗರು, ಇತ್ತೀಚೆಗೆ ಎಲ್ಲರೂ ಸಿಟ್ರಿಕ್ ಆ್ಯಸಿಡ್ ಮೀನ್ಸ್ ನಿಂಬೆ ಉಪ್ಪು ಎಲ್ಲ ಹೇಳ್ತಾ ಇದ್ದಾರೆ, ಅವೇನೂ ಬೇಕಾಗಲ್ಲ. ಈ 3 ಪದಾರ್ಥ ಎಲ್ಲರ ಮನೆಯಲ್ಲೂ ಕಂಪಲ್ಸರಿಯಾಗಿ ಇರೋವಂಥ ಪದಾರ್ಥಗಳಿಂದನೇ ಕ್ಲೀನ್ ಮಾಡ್ಕೋಬೋದು. 5 ನಿಮಿಷದಲ್ಲಿ ನಿಮ್ಮ ಕೈಗೂ ಏನೂ ತೊಂದರೆ ಆಗಲ್ಲ. ನಾನು ದೇವ್ರ ಸಾಮಾನನ್ನ ತೊಳೆಯೋದಕ್ಕೋಸ್ಕರನೇ ಒಂದು ಬ್ರಷ್ ಇಟ್ಕೊಂಡಿದ್ದೀನಿ. ಅದರ ಸಹಾಯದಿಂದ ಹಚ್ತಾ ಇದ್ದೀನಿ. ತಿಕ್ತಾ ಇಲ್ಲ, ಉಜ್ತಾನೂ ಇಲ್ಲ, ಜಸ್ಟ್ ಹಚ್ತಾ ಇದ್ದೀನಿ. ಹಚ್ಚಿ ಪಕ್ಕದಲ್ಲಿ ಇಟ್ಬಿಡಿ. ಹಾಗೆ ಎಲ್ಲ ಸಾಮಾನು ಹಚ್ಚಿ ನೋಡಿ. ಉದ್ಧರಣೆ, ಪಂಚಪಾತ್ರೆ ಅಂತೂ ತುಂಬ ಕಪ್ಪಾಗ್ಬಿಟ್ಟಿದೆ. ನನ್ನ ಹತ್ರ 2 ಸೆಟ್ ಇದೆ, ಇದನ್ನು ನಾನು ಬಳಸಲ್ಲ, ಅದಕ್ಕೆ ಎತ್ತಿಟ್ಬಿಟ್ಟಿದೆ. ನಿಮಗೆ ತೋರಿಸೋಕ್ಕೋಸ್ಕರನೇ ಅದನ್ನು ಕ್ಲೀನ್ ಮಾಡಿ ತೋರಿಸ್ತಿದ್ದೀನಿ. ಎಷ್ಟು ಕಪ್ಪಾಗಿದೆ ನೋಡಿದಿರಲ್ವಾ? ಕೊನೆಗೆ ನೋಡಿ ಅದು ಎಷ್ಟು ಕಲರ್ ಚೇಂಜ್ ಆಗಿದೆ ನಿಮಗೆ ಗೊತ್ತಾಗುತ್ತೆ. ಇದರಿಂದ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟೂ ಇಲ್ಲ, ದುಡ್ಡು ಖರ್ಚಾಗಲ್ಲ. ಸೊ ಒಂದು ಸಲ ಪ್ರಯತ್ನ ಮಾಡಿ ನೋಡಿ, ನಿಮ್ಗೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ನಂತರ ತಪ್ಪದೆ ಬಂದು ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಇನ್ನೇನು ಗೌರಿ ಹಬ್ಬ ಬರ್ತಾ ಇದೆ, ಮನೇಲೆಲ್ಲ ಪೂಜೆ ಸಾಮಾನ್ಯ ತುಳಿತಿರ ತಾನೇ, ಆಗ ಇದನ್ನು ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ನನಗೆ ಮೆಸೇಜ್ ಮಾಡೋದಂತೂ ಮರಿಬೇಡಿ. ನೋಡಿ, ಈ ಪಾತ್ರೆ ತುಂಬ ಹಳೆಯದು, ಕಾಪರ್ ಬಾಟಮು. 15 ವರ್ಷದಿಂದ ನನ್ನ ಹತ್ರ ಇದೆ. ನಾನು ತುಂಬ ರೇರು ಈ ಪಾತ್ರೆನ ಬಳಸೋದು. ಹಚ್ಚಿಬಿಟ್ಟು ಬಿಟ್ಟಿದ್ದೀನಿ. 1-5 ನಿಮಿಷ ಆದಮೇಲೆ ತೊಳೆದು ತೋರಿಸಿ ನೋಡಿ, ನಿಮಗೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ನೋಡಿ, ಎಲ್ಲದಕ್ಕೂ ನೀಟಾಗಿ ಹಚ್ಚಿ 1-5 ನಿಮಿಷ ಬಿಟ್ಬಿಟ್ಟು ತೊಳಿಬೇಕು. ತೀರಾ ಜಾಸ್ತಿ ಹೊತ್ತು ಬಿಡೋಕೆ ಹೋಗಬೇಡಿ. ಒಬ್ಬೊಬ್ಬರು 10-15 ನಿಮಿಷ, 1/2 ಗಂಟೆ ಎಲ್ಲ ಬಿಟ್ಬಿಟ್ಟು ಆಮೇಲೆ ತೊಳೆಯೋಕೆ ಹೋಗ್ತಾರೆ. ಹಾಗೆ ಮಾಡಿದ್ರೆ ಸಣ್ಣ ಸಣ್ಣ ಮಚ್ಚೆ ಥರ ಆಗಿಬಿಡುತ್ತೆ. ತುಂಬ ಹೊತ್ತು ಹಚ್ಚಿದ ಮೇಲೆ ಬಿಡೋಕೆ ಹೋಗಬಾರ್ದು. 1-5 ನಿಮಿಷ ಬಿಟ್ಟರೆ ಸಾಕು. ನಂತರ ಒಳ್ಳೆ ನೀರಲ್ಲಿ ತೊಳೆದ್ಬಿಡಿ. ನಾನಿಲ್ಲಿ ನಿಮಗೆ ತೋರಿಸೋಕ್ಕೋಸ್ಕರ ಈ ಬೌಲಲ್ಲಿ ನೀರು ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಒಳ್ಳೆ ನೀರಲ್ಲಿ ತೊಳಿರಿ. ನಾನು ಮತ್ತೆ ಇದು ತೊಳೆದ್ಮೇಲೆ ಮತ್ತೆ ಒಳ್ಳೆ ನೀರಲ್ಲಿ ತೊಳಿತೀನಿ. ತೊಳೆದ್ಬಿಟ್ಟು ಒರೆಸಿ ಇಟ್ಕೋಬೇಕು. ಯಾವಾಗಲೂ ನೆನಪಿಟ್ಕೊಳ್ಳಿ, ಇಲ್ಲಾಂದರೆ ಚಿಕ್ಕ ಚಿಕ್ಕದ ನೀರಿನ ಮಚ್ಚೆಗಳಾಗ್ತಾನೆ ಇರುತ್ತೆ. ಈ ಮ್ಯಾಜಿಕ್ ಪೇಸ್ಟ್ನ ಎಲ್ಲ ಪೂಜೆ ಸಾಮಾನಿಗೂ ಹಚ್ಚಿಬಿಟ್ಟು 1-5 ನಿಮಿಷ ಬಿಟ್ಟು ತೊಳಿತಾ ಇದ್ದೀನಿ. ನೋಡಿ, ಈ ಕಾಪರ್ ಬಾಟಮ್ ಪಾತ್ರೆ ಅಂತೂ ಎಷ್ಟು ಚೆನ್ನಾಗಿ ಕಲೆ ಬಿಟ್ಬಿಟ್ಟಿದೆ. ಎಷ್ಟು ಕಪ್ಪಿತ್ತು, ಎಷ್ಟು ಕಲರ್ ಚೇಂಜಸ್ ಆಗಿದೆ. ಒಂದು ಸಲ ತೊಳೆದಕ್ಕೇ ಆಲ್ಮೋಸ್ಟ್ 60% ಅಷ್ಟು ಕಲರ್ ಚೇಂಜಸ್ ಆಗಿದೆ. ನೆಕ್ಸ್ಟ್ ಟೈಮ್ ನೀವು ಪೂಜೆ ಸಾಮಾನನ್ನ ತೊಳಿಬೇಕಾದ್ರೆ ಈ ಮ್ಯಾಜಿಕ್ ಪೇಸ್ಟ ಮರಿತಲೇ ಟ್ರೈ ಮಾಡಿ. ದುಡ್ಡೇನು ಖರ್ಚಾಗಲ್ಲ, ಮನೇಲಿರುವಂಥ ಸಾಮಾನಿಂದನೇ ಮಾಡ್ಬೋದು. ನಿಮಗೆ ವರ್ಕ್ ಆಯಿತೋ ಇಲ್ವೋ ಅಂತ ತಪ್ಪದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ನಿಮಗೆ ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.